ಸಕ್ಕರೆ ನಾಡಿಗೂ ತಟ್ಟಿದ ಸುಳ್ವಾಡಿ ಎಫೆಕ್ಟ್. ಎಲ್ಲೇ ಪ್ರಸಾದ ವಿತರಿಸಿದ್ರು ಪೊಲೀಸ್ ಕಣ್ಗಾವಲಿನಲ್ಲಿ ತನಿಖೆ ಕಡ್ಡಾಯವೆಂದು ಮಂಡ್ಯ ಎಸ್ಪಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಡ್ಯದ ಎಸ್ಪಿ ಶಿವಪ್ರಕಾಶ್ ದೇವರಾಜು, ಸಾರ್ವಜನಿಕ ಸಭೆ ಸಮಾರಂಭ ಹಾಗೂ ದೇವಸ್ಥಾನದ ಪ್ರಸಾದ ವಿತರಣೆಗೆ ಆಹಾರ ಹಾಗೂ ಪಡಿತರ ವಿತರಣೆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅನುಮತಿ ಕಡ್ಡಾಯ ಎಂದು ತಿಳಿಸಿದ್ರು. ಪೊಲೀಸ್ ಇಲಾಖೆ ಪ್ರಸಾದ ವಿತರಣೆಯ ಮೇಲೆ ಕಟ್ಟೆಚ್ಚರ ವಹಿಸಿದ್ದು ದೇವಸ್ಥಾನದ ಪ್ರಸಾದ ವಿನಿಯೋಗಕ್ಕೆ ಪರ್ಮಿಷನ್ ತೆಗೆದುಕೊಳ್ಳುವುದು ಅಗತ್ಯ ಎಂದು ತಿಳಿಸಿದ್ರು. ಸರ್ಕಾರದ ಆದೇಶದನ್ವಯ ಕಠಿಣ ಕ್ರಮಕ್ಕೆ ಮುಂದಾಗಿರುವುದಾಗಿ ತಿಳಿಸಿದ ಅವರು, ಆರೋಗ್ಯ ಇಲಾಖೆಯಿಂದ ಆಹಾರ ವಿತರಣೆ ದೃಢೀಕರಿಸಿದ ನಂತರ ಪ್ರಸಾದ ವಿತರಣೆಗೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದರು. ಅದೇ ಈಗ ನಮ್ಮ ಕಡೆಯಿಂದ ಏನಾದರೂ ಈ ಥರ ದೊಡ್ಡ ಜಾತ್ರೆ ಅಥವಾ ಏನಾದರೂ ಇದೆ ಅಂದರೆ ಆಲ್ರೆಡಿ ಗೌರ್ಮೆಂಟಿಂದ ನಮಗೆ ನೋಟಿಫಿಕೇಶನ್ ಬಂದಿದೆ ರೂಲ್ಸ್. ಆ ರೂಲ್ಸ್ ಪ್ರಕಾರ ನಾವು ತಾಲೂಕು ಹೆಲ್ತ್ ಆಫೀಸರ್ ಅಥವಾ ಫುಡ್ ಆ್ಯಂಡ್ ಸೇಫ್ಟಿ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಅವರಿಗೆ ನಾವು ಪತ್ರ ಮಾಡಿಸಿ ಅವರಿಂದ ನಾವು ಒಂದು ದೃಢೀಕರಣ ಪತ್ರ ತೊಗೊತೀವಿ. ಅಂದರೆ ಈ ಥರ ಪ್ರಸಾದ ಅಥವಾ ಏನಾದರೂ ದೊಡ್ಡ ಇದು ಅನ್ನ ಏನಾದರೂ ಮೀಲ್ಸ್ ಆ ಥರ ಪ್ರೋಗ್ರಾಮಲ್ಲಿ ನಾವು ಅವರು ಟೆಸ್ಟ್ ಮಾಡಿ ನಮಗೆ ದೃಢೀಕರಣ ಪತ್ರ ಕೊಡಬೇಕು. ಆದಮೇಲೆ ನಾವು ಇದು ಮಾಡ್ತೀವಿ. ಇನ್ನು ಮದುವೆಗಳಿಗೆ ಆ ಥರ ಏನು ಇದು ಬಂದಿಲ್ಲ. ಗೌರ್ಮೆಂಟ್ ನೋಟಿಫಿಕೇಶನ್ ಪ್ರಕಾರ ಪಬ್ಲಿಕ್ ಫಂಕ್ಷನ್ಸ್ ಅಂತ ಇದು ಮಾಡಿದ್ವಿ. ಪಬ್ಲಿಕ್ ಫಂಕ್ಷನ್ ಮಾತ್ರ ನಾವು ಟೆಸ್ಟ್ ಮಾಡ್ತೇವೆ.